फ्रेंड्स वेलकम बैक टू माय चैनल इवत्तिन वीडियो दल्ली आईलैशेस ना थिक्कागी लेंथागी याव रीति माड्कोळ्ळोदु अंत हेळि नोडोण बन्नी अदु थिक्कागोदक्के एनु माड्बेकु अंत हेळि ई वीडियो दल्ली टिप्स ना कोड्ता इदीनि ई टिप्स ना फॉलो माड्द्रे निमगे 15 दिनगळल्लि निमगे रिसल्ट अन्नोदु गोत्तागुत्ते ई टिप्स एनु अंत हेळि नोडोण बन्नी अदक्के मुंचे नन्न चैनल ना होसदागि नोड्ता इद्रे प्लीज सब्सक्राइब माड्कोळ्ळि हागे पक्कदल्ली इरो बेल ऐकान कूड प्रेस माडि ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋಗಳನ್ನ ಹಾಕಿದ್ರು ಅದು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಟಿಪ್ಸ್ ಏನು ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಲ್ಯಾಶಸ್ ತುಂಬಾ ತಿನ್ನಾಗಿದ್ರೆ ಚೆನ್ನಾಗಿರಲ್ಲ ಮಸ್ಕರ ಅದೆಲ್ಲ ಯೂಸ್ ಮಾಡಿದಾಗ ನಮ್ಮ ಕಣ್ಣುಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೋ ಅದನ್ನೆಲ್ಲ ಯೂಸ್ ಮಾಡ್ದಿರಾ ನ್ಯಾಚುರಲ್ ಆಗಿ ಲ್ಯಾಶಸ್ ನ ಥಿಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ನೋಡೋಣ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ವ್ಯಾಸಲಿನ್ ಇರುತ್ತೆ ಅಲ್ಲ ವ್ಯಾಸಲಿನ್ ನ ಡೈಲಿ ಸ್ವಲ್ಪ ತಗೊಂಡು ರೆಪ್ಪೆಗಳಿಗೆ ಮತ್ತೆ ಉಬ್ಬುಗಳಿಗೆ ಅಪ್ಲೈ ಮಾಡಿದ್ರೆ ನಿಮಗೆ ಉಬ್ಬುಗಳು ನಿಕ್ ಆಗುತ್ತೆ ಬ್ಲ್ಯಾಕ್ ಆಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಲ್ಯಾಶಸ್ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ಈಗ ನೋಡೋಣ ಸ್ವಲ್ಪ ವ್ಯಾಸಲಿನ್ ನ ತಗೊಳ್ಳಿ ನೈಟ್ ಮಲಗೋ ಟೈಮ್ ಅಲ್ಲಿ ಇದನ್ನ ಮಾಡಬೇಕಾಗಿ ಬರುತ್ತೆ ನೈಟ್ ಮಲಗೋಕ್ಕೂ ಮುಂಚೆ ನೋಡಿ ಸ್ವಲ್ಪ ವ್ಯಾಸಲಿನ್ ಈ ರೀತಿಯಾಗಿ ತಗೊಂಡು ಈ ರೀತಿ ಎರಡೂ ಬೆರಳುಗಳಿಂದ ಇರ್ತಿ ಮಾಡ್ಕೊಂಡು ಲ್ಯಾಶಸ್ ಗೆ ಇರ್ತಿಯಾಗಿ ಮಾಡ್ಕೋಬೇಕಾಗುತ್ತೆ ಇರ್ತಿಯಾಗಿ ನೈಟ್ ಟೈಮ್ ಮಲಗುವಾಗ ಇರ್ತಿಯಾಗಿ ಲ್ಯಾಶಸ್ ಗೆ ಅಪ್ಲೈ ಮಾಡ್ಕೊಳ್ಳಿ ಕೆಳಗಡೆ ಲ್ಯಾಶಸ್ ಗೆ ಅಷ್ಟೇ ಮೇಲ್ಗಡೆ ಲ್ಯಾಶಸ್ ಗೆ ಅಷ್ಟೇ ನೀಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ನಂತರ ಇದೇ ವ್ಯಾಸಲಿನ್ ನ ಡೈರೆಕ್ಟ್ ಆಗಿ ಐಬ್ರೋಸ್ ಗೆ ಕೂಡ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಿ ಆಗುತ್ತೆ ಐಬ್ರೋಸ್ ಥಿಕ್ ಆಗಿ ತುಂಬಾ ಚೆನ್ನಾಗಿ ಇರುತ್ತೆ ಹಾಗೆ ಲ್ಯಾಶಸ್ ಕೂಡ ನೀಟಾಗಿ ಗ್ರೋತ್ ಆಗುತ್ತೆ ಥಿಕ್ ಆಗುತ್ತೆ ನೋಡಿ ಈ ರೀತಿಯಾಗಿ ಡೈಲಿ ಮಾಡ್ತಾ ಬನ್ನಿ ನಿಮಗೆ 15 ಡೇಸ್ ಅಲ್ಲಿ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಅರಳೆ ಎಣ್ಣೆ ಬರುತ್ತೆ ಅಲ್ಲ ಕ್ಯಾಸ್ಟರ್ ಆಯಿಲ್ ಅದನ್ನ ಕೂಡ ಸೇಮ್ ಮೆಥಡ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಕೈನಲ್ಲೇ ತಗೊಳ್ಳಿ ಸ್ವಲ್ಪ ತಗೊಂಡು ಡಿಪ್ ಮಾಡ್ಕೊಂಡು ಸೇಮ್ ವ್ಯಾಸಲಿನ್ ಯಾವ ರೀತಿ ಅಪ್ಲೈ ಮಾಡ್ಕೊಂತಿರೋ ಅದೇ ರೀತಿಯಾಗಿ ಅಪ್ಲೈ ಮಾಡ್ಕೊಂಡ್ರೆ ಸೇಮ್ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಥಿಕ್ ಕೂಡ ಆಗುತ್ತೆ ಈ ಟಿಪ್ಸ್ ನ ಫಾಲೋ ಮಾಡಿ ಈ ಎರಡು ಟಿಪ್ಸ್ ನಲ್ಲಿ ಯಾವುದಾದರೂ ಒನ್ ಟಿಪ್ಸ್ ನ ಫಾಲೋ ಮಾಡಿ 15 ದಿನ ಇದನ್ನ ಯೂಸ್ ಮಾಡಿ ನೋಡಿ ನಿಮಗೆ ಹೇರ್ ಗ್ರೋತ್ ಚೆನ್ನಾಗಿ ಗೊತ್ತಾಗುತ್ತೆ ಥಿಕ್ ಕೂಡ ಐಬ್ರೋಸ್ ಮತ್ತೆ ಲ್ಯಾಶಸ್ ಟರ್ನ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಅನ್ನೋದು ಹೇಗಿರುತ್ತೆ ಅಂತ ಹೇಳಿ ಹಾಗೆ ನಿಮಗೆ ಫೇಕ್ ಐಲ್ಯಾಶಸ್ ನ ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ ನಿಮಗೆ ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಆಗಿ ಥಿಕ್ ಆಗುತ್ತೆ ನಿಮಗೆ ಲ್ಯಾಶಸ್ ಕೂಡ ಥಿಕ್ ಆಗುತ್ತೆ ಹಾಗೆ ಐಬ್ರೋಸ್ ಕೂಡ ಥಿಕ್ ಆಗುತ್ತೆ ಈ ಟಿಪ್ಸ್ ನ ಯಾವುದಾದ್ರೂ ಒನ್ ನ ಫಾಲೋ ಮಾಡಿ ನಿಮಗೆ ಯಾವ ಟಿಪ್ಸ್ ನ ನಿಮಗೆ ಫಾಲೋ ಮಾಡಬಹುದು ಅಂತ ಹೇಳಿ ನಿಮಗೆ ಅನ್ಸುತ್ತೋ ಅದನ್ನ ನೀವು ಫಾಲೋ ಮಾಡಿ ಹಳ್ಳೆಣ್ಣೆ ಹಚ್ಚಿದ್ರು ಸೇಮ್ ರಿಸಲ್ಟ್ ಬರುತ್ತೆ ವ್ಯಾಸಲಿನ್ ಹಚ್ಚಿದ್ರು ಸೇಮ್ ರಿಸಲ್ಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಅಲ್ಲಿ ಕೂಡ ಪ್ರತಿಕ್ರಿಯಿಸಿ ಹೇಗಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಬೈ